ಗೈಸ್ 2019 ಅಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಇನ್ನೂ ಒಂದು ಕ್ವೆಶ್ಚನ್ ಇದೆ, ಅದನ್ನ ಓದ್ಬಿಡ್ತೀನಿ, ನೋಡ್ಕೊಡಿ. ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಕಾಂಟ್ರಾಕ್ಟ್ಸ್ ಆಫ್ ದ ಕಂಪನಿ ಫಾರ್ ದ ಇಯರ್ 2018. ಎರಡು ಕಾಂಟ್ರಾಕ್ಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಕಾಂಟ್ರಾಕ್ಟ್ ಎ ಕಾಂಟ್ರಾಕ್ಟ್ ಬಿ ಅಂತೇಳಿ. ಇದನ್ನ ಯಾವತ್ ಮಾಡ್ತಾ ಇದೀವಿ, ಫಾರ್ ದ ಇಯರ್ 2018. ಓಕೆನಾ? ಮೆಟೀರಿಯಲ್ಸ್ ಸೆಂಟ್ ಟು ಸೈಟ್ ಎಲ್ಲಿಂದ ಬಂದಿರೋದು ಅಂದ್ರೆ ಸ್ಟೋರ್ಸ್ ಇಂದ ಮೆಟೀರಿಯಲ್ಸ್ ಎಲ್ಲಿಗೆ ಬಂದಿದೆ, ಕಾಂಟ್ರಾಕ್ಟ್ ಸೈಟ್ ಹತ್ರ ಬಂದಿದೆ. ಲೇಬರ್ ಪ್ಲಾನ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಮೆಟೀರಿಯಲ್ ರಿಟರ್ನ್ ಟು ಸ್ಟೋರ್ಸ್ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ ಸರ್ಟಿಫೈಡ್ ಮೆಟೀರಿಯಲ್ಸ್ ಸೈಟ್ ವೇಜಸ್ ಔಟ್ ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಔಟ್ ಸ್ಟ್ಯಾಂಡಿಂಗ್ ವ್ಯಾಲ್ಯೂ ಆಫ್ ಪ್ಲಾನ್ ಕಾಂಟ್ರಾಕ್ಟ್ ಪ್ರೈಸ್. ಓಕೆನಾ? ಓಕೆ. The cash received from the contract was 80% of the value of work certified. Prepare contract account and contractee's account. Correct? Contractee account amel maana. Ili onde ondu samasya ide nanage. Yen anta nanage gotagtilla. Aayitu gotayitu nanage. Okay na? Iga maadana? Maana badwa? Maana. Iga first two materials. Send to site. Yes, 170698. Idu 146534. Next label. Labor is 148750. 137 46. Next plan. 30,000 25,000. Direct expenses 6,334 5,718. Establishment charges 8, establishments 8, charges is to 8,252 7,704. Materials written to stores. Sir, ಆವಾಗ್ಲೇ ನಾವು ಮಾಡ್ಬೇಕಾದ್ರೆ ಇದ್ರಲ್ಲಿ ಮೈನಸ್ ಮಾಡಿದ್ವಲ್ವಾ ಅಂದ್ರೆ ಇದ್ರಲ್ಲಿ ಆ ತರ ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಕಾಸ್ಟ್ ಶೀಟ್ ಮೆಥಡ್ ಅಲ್ಲಿ ಮಾಡ್ತಾ ಇಲ್ಲ. ಓಕೆನಾ? ಮೆಟೀರಿಯಲ್ಸ್ ರಿಟರ್ನ್ ಎಷ್ಟಿರುತ್ತೆ, 1,098 and 1,264. ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ ಸರ್ಟಿಫೈಡ್ ನ ಸಬ್ಜೆಕ್ಟ್ ಪಕ್ಕಕ್ಕೆ ಇಡೋಣ. ಮೆಟೀರಿಯಲ್ಸ್ ಅಟ್ ಸೈಟ್ ಎಂಡ್ ಆಫ್ ದ ಇಯರ್ ಅಂತ ಹೇಳಿದ್ದಾನೆ ನೋಡಿ. ಮೆಟೀರಿಯಲ್ಸ್ ಆನ್ 31st December 2018 3,766 and 3,472 ಇದೆ. ವೇಜಸ್ ಔಟ್ ಸ್ಟ್ಯಾಂಡಿಂಗ್ ನೋಡಿ, ವೇಜಸ್ outstanding on 31st December 18 yesterday 4,200. Direct expenses outstanding ide ellarigu confusion ide sir, outstanding anta kottone yen madodu nodi. Outstanding andre eno, wages expenses kharch agide, ಅವ್ರಿಗೆ ಇನ್ನು ದುಡ್ಡು ಕೊಟ್ಟಿಲ್ಲ, ಖರ್ಚು ಆಗಿದೆ ತಾನೆ, ಆಗಿದೆ ಖರ್ಚು, ಆಗಿರೋ ಖರ್ಚುಗಳೆಲ್ಲ ಡೆಬಿಟ್ ಮಾಡ್ತೀವಿ ಅಷ್ಟೇ, ಏನೇನು ಅರ್ಥ ಆಗ್ತಿದ್ಯಾ? ಎಷ್ಟೆಷ್ಟ್ ಆಗಿದೆ ಅಂತ ಹೇಳಿದ್ರೆ 480 360. ವ್ಯಾಲ್ಯೂ ಆಫ್ ಪ್ಲಾಂಟ್ ನೋಡಿ, ಪ್ಲಾಂಟ್ ನಾವು 1st January 2018 ಅಲ್ಲಿ ಹಾಕಿದ್ವಿ, ಕರೆಕ್ಟಾ? ಅದ್ರ ಬೆಲೆ ಎಷ್ಟೆಷ್ಟ್ ಇತ್ತು? 31st December ಅಷ್ಟೇ ಇರುತ್ತಾ? ಇರೋದಿಲ್ಲ. ಅದಕ್ಕೆ ಪ್ಲಾಂಟ್ ಆನ್ 31st December 2018 ಎಷ್ಟೆಷ್ಟು ಇದೆ ಅಂತೆ, 22,000 19,000. ಅಲ್ಲಿಗೆ 30,000 ಇರೋ ಪ್ಲಾಂಟ್ 22,000 ಆಗಿದೆ ಅಂದ್ರೆ 8,000 ರೂಪಾಯಿ ಡೆಬಿಟ್ ಆಗಿದೆ ಅಂತ ಅರ್ಥ. ಇಲ್ಲಿ 25,000 ರೂಪಾಯಿ ಪ್ಲಾಂಟ್ 19,000 ಆಗಿದೆ ಅಂದ್ರೆ ಇನ್ನು 6,000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ. ಈ ಕಡೆ ಜಾಸ್ತಿ ಇದೆ ಅಲ್ವಾ, ಎಕ್ಸ್ಪೆನ್ಸಸ್ ಯಾವಾಗಲೂ ಡೆಬಿಟ್ ಆಗುತ್ತೆ. ಓಕೆನಾ? ಈಗ ನಾವು ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಕರಿತೀವಿ.
ನೋಡಿ ಒಟ್ಟು ಕಾಂಟ್ರಾಕ್ಟ್ ಪ್ರೈಸ್ ಇಲ್ಲಿ ಬರೀಲ್ಲ ನಾನು ಕಾಂಟ್ರಾಕ್ಟ್ ಪ್ರೈಸ್ ಎಸ್ ಇದೆಯಪ್ಪ ನಮ್ಮ ಹತ್ರ ಕಾಂಟ್ರಾಕ್ಟ್ ಪ್ರೈಸ್ ಒಟ್ಟು ಎ 5 ಲಕ್ಷ ರೂಪಾಯಿ ಏದು ಹೌದಾ ಬಿ ಎಷ್ಟು ಅಂತೆ 4 ಲಕ್ಷ ರೂಪಾಯಿ ಅಂತೆ ಅಂದ್ರೆ ಕಾಂಟ್ರಾಕ್ಟರ್ ಒಟ್ಟು 5 ಲಕ್ಷ ರೂಪಾಯಿ ಇದು ಕಾಂಟ್ರಾಕ್ಟರ್ ಅಂತ ತಗೊಂಡಿದ್ದಾನೆ ಎ ಕಾಂಟ್ರಾಕ್ಟರ್ ನ ಬಿ ಕಾಂಟ್ರಾಕ್ಟರ್ ನ 4 ಲಕ್ಷ ರೂಪಾಯಿ ತಗೊಂಡಿದ್ದಾನೆ ಇವತ್ತುವರೆಗೂ ವರ್ಕ್ ಸರ್ಟಿಫೈ ವರ್ಕ್ ಸರ್ಟಿಫೈ ಎಷ್ಟು ಕೆಲಸ ಕಂಪ್ಲೀಟ್ ಮಾಡಿದನಂತೆ ವರ್ಕ್ ಸರ್ಟಿಫೈಡ್ 3 ಲಕ್ಷ 90000 ರೂಪಾಯಿ ಕಂಪ್ಲೀಟ್ ಮಾಡಿದ 5 ಲಕ್ಷ ರೂಪಾಯಿ ಕೆಲಸ ಒಪ್ಪಿಕೊಂಡಿದ್ದಾನೆ ಕಂಪ್ಲೀಟ್ ಆಗಿರೋದು ಎಷ್ಟು ಇನ್ನು ಕಂಪ್ಲೀಟ್ ಆಗಿದೆ ಫುಲ್ ಇನ್ನು ಆಗಿಲ್ಲ ಕರೆಕ್ಟ್ ಒಂದೇ ಪಾಯಿಂಟ್ ಎರಡನೇದು ಬಿ ಎಷ್ಟಪ್ಪ ಅಂದ್ರೆ 2 ಲಕ್ಷ 90000 ರೂಪಾಯಿ ಕಂಪ್ಲೀಟ್ ಆಗಿದೆ ಇವನು ಎಷ್ಟು ಒಪ್ಪಿಕೊಂಡಿದ್ದ ಬಿ ಪ್ರಾಜೆಕ್ಟ್ ನ ಇಲ್ಲೂ ಕೂಡ ಕಾಂಟ್ರಾಕ್ಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಕರೆಕ್ಟ್ ಏನಪ್ಪ ನೆಕ್ಸ್ಟ್ ವರ್ಕ್ ಅನ್ಸರ್ಟಿಫೈಡ್ ಎಷ್ಟು 9000 and 6000 correct ah complete aadang aitu nodi eradu contract gulu inno yen agilla complete agilla yavade contract complete agilla antu helidre aa contract inda bandira profit na now net profit anta kariyo hagilla adana yen antu heltivi notional profit anta kariyo प्रॉफिट अंतिवि नोशनल प्रॉफिट बंद क्रेडिट साइड जास्ती डेबिट साइड नोशनल प्रॉफिट बरुत्ते डेबिट जास्ती बंद्रे नेट लॉस अंत कर्दबिडुत्तीवि अदन्न मात्र नोशनल लॉस अन्नल्ल अदन्न ईग डेबिट अल्लि जास्ती इदे क्रेडिट अल्लि जास्ती इदे पक्कना मत्ते डबल केस माडिसबारदु ಅದಕ್ಕೆ ಕಡೆ ಲೆಕ್ಕಕ್ಕೆ ಅಂತ ಹೇಳಿ ಈಗ ಕರೆಕ್ಟ್ ಆಗಿದೆ ಓಕೆ ನೋಣ 8 12 14 8 13 16 21 30 36 3 7 15 19 22 29 35 3 38 7 15 21 29 35 6 10 17 17 5 22 56,360 ನೋಷನಲ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಕರೀತೀವಿ ನಿಮ್ಮ ಪ್ರಕಾರ ಡೆಬಿಟ್ ಅಲ್ಲಿ ಜಾಸ್ತಿ ಇದೆಯಾ ಬಿ ಎ ಸರ್ 364,364 362 ಕರೆಕ್ಟ್ ನೋಡಿ ಕಾಂಟ್ರಾಕ್ಟ್ ಎ ಏನೋ ಕಾಂಟ್ರಾಕ್ಟ್ ಎ ನಲ್ಲಿ ಪ್ರಾಫಿಟ್ ಬರ್ತಾ ಇದೆ ಕಾಂಟ್ರಾಕ್ಟ್ ಬಿ ನಲ್ಲಿ ಲಾಸ್ ಬರ್ತಾ ಇದೆ ಕಾರಣ ಏನು ಅಂದ್ರೆ ಕಾಂಟ್ರಾಕ್ಟ್ ಬಿ ನಲ್ಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ ಮಾಡಿರೋ ಇನ್ಕಮ್ ಗಿಂತಲೂ ಅದಕ್ಕೋಸ್ಕರ ಈ ಟೋಟಲ್ ನ ನಾನು ಡೆಬಿಟ್ ಅಲ್ಲಿ ಇರೋ ಟೋಟಲ್ ನ ಕ್ರೆಡಿಟ್ ಸೈಡ್ ಅಲ್ಲಿ 26,362 ದಯವಿಟ್ಟು ಇನ್ನೊಂದ್ ಸಾರಿ ಚೆಕ್ ಮಾಡಿ ಮಾಡದ್ಮೇಲೆ ನನಗೆ ಹೇಳಿ ಇಲ್ಲ ನಾನೇ ಚೆಕ್ ಮಾಡ್ಬಿಡ್ತೀನಿ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ 10 18 22 8 9 13 16 13 25 ನೋಡಿ 25 ಬರ್ತಾ ಇದೆ ಸರ್ 326,562 ಡೆಬಿಟ್ ಸೈಡ್ ಟೋಟಲ್ 326,562 ಈಗ ಕ್ರೆಡಿಟ್ ಸೈಡ್ ಕಂಪೇರ್ ಮಾಡಿದ್ರೆ ಆಗುತ್ತಾ ಇಲ್ಲ ಕ್ರೆಡಿಟ್ ಸೈಡ್ ಕಡಿಮೆನೆ ಇದೆ ಯಾಕೆಂದ್ರೆ 319,000 ಬರ್ತಾ ಇತ್ತು ಓಕೆನಾ 3,26,562 ಹಾಗಾದ್ರೆ ಬರ್ತಾ ಇದೆ ನೆಟ್ ಲಾಸ್ ಬರ್ತಾ ಇದೆ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೀತೀವಿ
नेट लॉस ना एस्ट बंदिदे अंत नोड़ा नालकु एरडु आरु नालकु आरु आरु हन्नेरडु वंदु एंटु हद्नालकु एरडु हद्नारु ऐदु एरडु योळु योळु एंटु हद्नैदु हत्तु हद्नारु हद्नेळु इप्पत्तारु इप्पत्तोंबत्तु इप्पत्तोंबत्तु योळु मूवत्तारु मूरु हन्नेरडु हदिमूरु हदिमूरु ओंबत्तु इप्पत्तेरडु करेक्ट आगे बी 6826 कॉन्ट्रैक्ट ए नल्ली प्रॉफिट बरता है कॉन्ट्रैक्ट बी नल्ली लॉस बरता है लॉस बंद्रे निम्गेल्ला हैप्पी एनु माडोंगिल्ल ಆದ್ರೆ ಪ್ರಾಫಿಟ್ ಬಂದ್ರೆ ಮಾತ್ರ ಅದನ್ನ ಎಂತ ಪ್ರಾಫಿಟ್ ಅಂತ ಹೇಳಬೇಕು ಯಾಕೆ ಯಾಕೆ ಅಂದ್ರೆ ಕಾಂಟ್ರಾಕ್ಟ್ ಇನ್ನು ಕಂಪ್ಲೀಟ್ ಆಗಿಲ್ಲ ಕರೆಕ್ಟ್ ಎಸ್ ಆರ್ ನೋ ಈಗ ಬೈ ನೋಷನಲ್ ಪ್ರಾಫಿಟ್ ಬ್ರಾಡ್ ಡೌನ್ 56,360 ರೂಪೀಸ್ ಈಗ ಈ ನೋಷನಲ್ ಪ್ರಾಫಿಟ್ ಅಲ್ಲಿ ಒಂದಷ್ಟು ಅಮೌಂಟ್ ಆಫ್ ಪ್ರಾಫಿಟ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು ಇನ್ನೊಂದಷ್ಟು ಪ್ರಾಫಿಟ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಆಗ್ತಿದ್ಯಾ ಇಲ್ಲೂ 56,360 ಇಲ್ಲೂ 56,360 ಇದರಲ್ಲಿ ಒಂದಷ್ಟು ಪ್ರಾಫಿಟ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಒಂದಷ್ಟನ್ನ ರಿಸರ್ವ್ ಗೆ ಮಾಡಬೇಕು ಸರ್ ಎಷ್ಟು ಮಾಡಬೇಕು ಸರ್ ಒಂದೇ ಒಂದು ಸಿಂಪಲ್ ಹೇಳ್ಕೊಡಿ ಒಂದ್ ನಿಮಿಷ ನೋಡ್ತೀರಾ ಎಲ್ಲರೂ ಎಲ್ಲರೂ ನೋಡಿ ನೋಡಿ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಪ್ಪ ಇರೋದು ಇದೊಂದು ಅರ್ಧ ಎಷ್ಟಪ್ಪ ಹೌದಾ ಈಗ ವರ್ಕ್ ಸರ್ಟಿಫೈಡ್ ನೋಡಿ ಏನು ಏನ್ ಎಷ್ಟಿದೆ ಹೌದಾ ಎರಡೂವರೆ ಲಕ್ಷ ಅಂತ ಹೇಳಿದ್ರೆ ಅರ್ಧಕ್ಕಿಂತಲೂ ಜಾಸ್ತಿ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಆಗಿದ್ಯಾ ಅರ್ಧಕ್ಕಿಂತಲೂ ಜಾಸ್ತಿ ಆಗಿದ್ರೆ ಟೂ ಥರ್ಡ್ ಅಷ್ಟು ನೋಷನಲ್ ಪ್ರಾಫಿಟ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಿ ವೆರಿ ಸಿಂಪಲ್ ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ ಕ್ಯಾಲ್ಕುಲೇಷನ್ ತೋರಿಸೋದು ಅವಶ್ಯಕತೆ ಇಲ್ಲ ಐದು ಲಕ್ಷ ಕಾಂಟ್ರಾಕ್ಟ್ ಪ್ರೈಸ್ ಹೌದಾ ಅದರಲ್ಲಿ ಅರ್ಧ ಎರಡೂವರೆ ಲಕ್ಷ ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಆಗಿದೆಯಾ ಆಗಿದೆ ಹಾಗಾದ್ರೆ ನೋಷನಲ್ ಪ್ರಾಫಿಟ್ ಅಲ್ಲಿ ಓಕೆನಾ ಎರಡನೇ ಮೂರು ಭಾಗದಷ್ಟು ಪ್ರಾಫಿಟ್ ಅನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಇದರಲ್ಲಿ ಎಷ್ಟು ಕ್ಯಾಶ್ ರಿಸೀವ್ ಮಾಡಿದೀವಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ ನೋಡಿ ದಿ ಕ್ಯಾಶ್ ರಿಸೀವ್ ಬೈ ದ ಕಾಂಟ್ರಾಕ್ಟಿ ವಾಸ್ 80% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳ್ತಾರೆ ಅಂದ್ರೆ ವರ್ಕ್ ಎಷ್ಟು ಕಂಪ್ಲೀಟ್ ಆಗಿದೆ ಅದರಲ್ಲಿ ಫುಲ್ ದುಡ್ಡು ಕೊಡಲ್ಲ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟಿ ಫುಲ್ ದುಡ್ಡು ಕೊಡಲ್ಲ ಎಷ್ಟು ಕೊಡ್ತಾನೆ 80% ಮಾತ್ರ ಕೊಡ್ತಾನಂತೆ ಅದಕ್ಕೆ ಇಲ್ಲಿ 80/100 ಅಂತ ಹಾಕಿ ಅಂದ್ರೆ 100 ರೂಪೀಸ್ ವರ್ಕ್ ಕಂಪ್ಲೀಟ್ ಮಾಡಿದ್ರೆ 80 ರೂಪಾಯಿ ಕ್ಯಾಶ್ ಕೊಡ್ತಾನೆ ಎಷ್ಟ್ ಬರುತ್ತೆ 300 599 ಏನ್ ನಂಬರ್ ಹೇಳ್ಬಿಟ್ಟಪ್ಪ ನೀವು 60 ಮಾಡ್ಕೊಳ್ರಪ್ಪ ಓಲಿ ಸೊ ರೌಂಡ್ ಆಫ್ ಬರುತ್ತೆ ಓಕೆನಾ 6 10 3 ಹೋದ್ರೆ ಹೋದ್ರಿ ಎಷ್ಟು ಹೇಳ್ರ ಒಂದೊಂದ್ಸರಿ ನಮ್ಗೆ ಕೆಲಸಾನೆ ಮಾಡಲ್ಲ ಬುರ 26,300 ರೂಪಾಯಿ ಕರೆಕ್ಟ್ ಏನಪ್ಪ ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಕ್ಲಿಯರ್ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತಪ್ಪ ಕಾಂಟ್ರಾಕ್ಟ್ ಅಕೌಂಟ್ ಮಾಡೋಣ ಓಕೆನಾ ಇದ ಅರ್ಥ ಆಯ್ತಾ ನಿಮ್ಗೆ ಪಕ್ಕ ಅರ್ಥ ಆಯ್ತಾ ಒಂದು ಫೋಟೋ ಹೊಡ್ಕೊಳ್ಳಿ ಬೆಣ್ಣೆ ಬಟ್ ಅಂತ ಬೆಣ್ಣೆ ದಯವಿಟ್ಟು ಒಟ್ಟಿಗೆನೆ ಮಾಡಿ ಯಾಕೆ ಅಂತ ಹೇಳಿದ್ರೆ ಒಟ್ಟಿಗೆ ಮಾಡಿದ್ರೆ ಒಂದೇ ಶೀಟಲ್ಲಿ 14 ಮಾರ್ಕ್ಸ್ ಬರುತ್ತೆ ಸೆಪರೇಟ್ ಸೆಪರೇಟ್ ಆಗಿ ಮಾಡಿದ್ರೆ 7 ಮಾರ್ಕ್ಸ್ ಸೆಪರೇಟ್ ಆಗುತ್ತೆ ಬೇಗ ತಗೊಳ್ಳಪ್ಪ ಮೋನ ಬಿಡಪ್ಪ ಆರ್ಥಿಕ ಆಯ್ತು ಈಗ ಕಾಂಟ್ರಾಕ್ಟ್ ಟಿ ಅಕೌಂಟ್ ಮಾಡಬೇಕು ಕರೆಕ್ಟ್ ನನಗೆ ಕಾಂಟ್ರಾಕ್ಟ್ ಟಿ ಅಕೌಂಟ್ ಗೆ ಜಾಗ ಜಾಸ್ತಿ ಬೇಕಾಗಿಲ್ಲ ಓಕೆನಾ ಇವೊಂದು ಲೈನ್ ಎಳೆದು ಬಿಡ್ತೀನಿ ಓಕೆನಾ ನೋಡ್ಬೇಕೀಗ ಕಾಂಟ್ರಾಕ್ಟಿ ಅಕೌಂಟ್
ಹೌದಾ ನಾವು ಇದೆಲ್ಲ ಯಾರು ಮಾಡ್ತಾ ಇರೋದು ಕಾಂಟ್ರಾಕ್ಟರ್ ಮಾಡ್ತಾ ಇದೆ ಯಾರು ಮಾಡ್ತಾ ಇರೋದು ಈಗ ನೀವೇ ಕಾಂಟ್ರಾಕ್ಟಿ ಅಂತ ಕಾಂಟ್ರಾಕ್ಟರ್ ಅಂತ ಅನ್ಕೋಣ ನೀವೇ ಕೆಲಸ ತಗೊಂಡಿದ್ದೀರ ಮಾಡ್ಕೊಡ್ತೀನಿ ಅಂತ ಕಾಂಟ್ರಾಕ್ಟಿಗೆ ಎಷ್ಟು ಕೊಟ್ಟಿದ್ದೀರಪ್ಪ 80% ಕೊಟ್ಟಿದ್ದೀರ ಕರೆಕ್ಟಾ ಸೊ ಹಾಗಾದ್ರೆ ಎ ಬಿ ಅಂತ ಮಾಡ ಹೌದಾ ದುಡ್ಡು ಕೊಟ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಅಲ್ಲ ಅಲ್ಲ ಕಾಂಟ್ರಾಕ್ಟರು ಕಾಂಟ್ರಾಕ್ಟಿಯಿಂದ ದುಡ್ಡು ತಗೊಂಡ್ರೆ ನಿಮಗೆ ದುಡ್ಡು ಬರುತ್ತಾ ಹೋಗುತ್ತಾ ದುಡ್ಡು ಬರುತ್ತೆ ಯಾರಿಂದ ಬರುತ್ತೆ ಅದಕ್ಕೆ ಕಾಂಟ್ರಾಕ್ಟಿ ಅಕೌಂಟ್ ಡೆಬಿಟ್ ಏನಿದು ಬ್ಯಾಂಕ್ ಅಕೌಂಟ್ ನೋಡಿ ಪ್ರಾಜೆಕ್ಟ್ ಏನಲ್ಲ ಅಂದ್ರೆ ಹೌದಾ 390,000 ರೂಪಾಯಿ ಕೆಲಸ ಮಾಡಿದಾನೆ ಅದರ ಮೇಲೆ 80% ಕಾಂಟ್ರಾಕ್ಟ್ ಬಿ ಆದ್ರೆ 2,90,000 ಮಾಡಿದಾನೆ 80% ಎಷ್ಟೆಷ್ಟು ಬರುತ್ತ ಹೇಳಿ 3,12,000 ದುಡ್ಡು ಬರುತ್ತೆ ಅಲ್ವಾ ಡೆಬಿಟ್ ಮಾಡ್ಬೇಕಿವ್ರು ಕ್ರೆಡಿಟ್ ಮಾಡ್ಬೇಕು ಬೈ ಬ್ಯಾಂಕ್ ಅಕೌಂಟ್ 3,90,000 ಮೇಲೆ 80% 2,90,000 ಮೇಲೆ 80% ಎಷ್ಟೆಷ್ಟು 3,12,000 ಕರೆಕ್ಟಾ ಈಗ ಕ್ಲೋಸ್ ಮಾಡಿ ಇಲ್ಲಿ ಸೇಮ್ ಅಮೌಂಟ್ ಬರೀರಿ ಬರದ್ರ ಬರೆದು ಬಿಟ್ಟು ಏನ್ ಬರೀತೀರ ಟೂ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀತೀರ ನೋಡಪ್ಪ ಇದು ಬ್ರಹ್ಮಾಂಡ ವಿಜಯ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಜನರಲ್ ಎಂಟ್ರಿ ನೀವೇ ಕಾಂಟ್ರಾಕ್ಟರ್ ಆದ್ರೆ ಓಕೆನಾ ದುಡ್ಡು ಕಾಂಟ್ರಾಕ್ಟ್ ಕೊಟ್ರೆ ನಿಮಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕಾಂಟ್ರಾಕ್ಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಕಾಂಟ್ರಾಕ್ಟ್ ಅಕೌಂಟ್ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಓಕೆ ಲಾಸ್ಟ್ ಕ್ಲಿಯರ್ 14 ಮಾರ್ಕ್ಸ್